ಇದು ನಾನು ಹೇಳ್ತಾ ಇಲ್ಲ, ಭಾಗವತದಲ್ಲಿ 10ನೇ ಸ್ಕಂದ ಮೊದಲನೇ ಭಾಗದಲ್ಲಿ 3ನೇ ಅಧ್ಯಾಯ ಕೃಷ್ಣ ಯಾವ ತರ ಅವತಾರ ತಗೊಂಡ್ರು ಮತ್ತೆ ಆ ಸಮಯ ಯಾವ ತರ ಇತ್ತು, ಯಾಕೆಂದ್ರೆ ಅದೇ ಸಮಯಕ್ಕೆ ನಾವು ಕೂಡ ಬಂದಿದ್ದೀವಿ. ಅದರಿಂದ ಮತ್ತೆ ಈ ಒಂದು ಸಮಯನ ಕೂಡ ನಾವು ಸರಿಯಾಗಿ ಅದೇ ಸಮಯಕ್ಕೆ ರೀಚ್ ಆಗಿದ್ದೀವಿ ಇವಾಗ. ಮತ್ತೆ ಜೊತೆಯಲ್ಲಿ ಏನ್ ನಮ್ಮ ಕೃಷ್ಣನನ್ನ ನಾವು ನೋಡ್ತಾ ಇದ್ದೀವಿ, ಈ ಕೃಷ್ಣ ಶ್ರೀಮದ್ ಭಾಗವತದಲ್ಲಿ ಯಾವ ತರ ವರ್ಣನೆ ಮಾಡಿದರೋ ಅದೇ ಪ್ರಕಾರವಾಗಿರೋದು. ಮತ್ತೆ ನಮ್ಮ ಕೃಷ್ಣ ಏನಿದಾರೋ ಇಲ್ಲಿ, ಅವರು ಸಾಮಾನ್ಯ ಕೃಷ್ಣ ಅದನ್ನ ಅದ್ಭುತ ಲೀಲೆಗಳನ್ನ ಮಾಡ್ತಾ ಇರುವಂತ ಕೃಷ್ಣ. ಕೃಷ್ಣ ಜೈಲಲ್ಲಿ ಅವತಾರ ತಗೊಂಡ್ರು, ವೃಂದಾವನಕ್ಕೆ ಹೋದ. ಅದೇ ಪ್ರಕಾರವಾಗಿ ಇಲ್ಲಿನೂ ಕೂಡ ಸ್ವಲ್ಪ ಸಮಯ ಜೈಲಲ್ಲಿ ಇದ್ರು, ಇವಾಗ ವೃಂದಾವನಕ್ಕೆ ಬಂದಿದ್ದಾರೆ. ಆ ಕಥೆ ಮತ್ತೆ ನಮ್ಮ ಕೃಷ್ಣನ ಕಥೆ ತುಂಬಾ ಎರಡನ್ನೂ ಕೂಡ ಒಟ್ಟಿಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗಿದೆ. ಆ ಹೊಂದಾಣಿಕೆದು ಕಥೆನ ಒಂದು 5 ನಿಮಿಷದಲ್ಲಿ ಅದು ಹೇಳಕ್ ಸಾಧ್ಯ ಇಲ್ಲ, ಅದು ಇನ್ನೊಂದ್ ದಿನ ಹೇಳ್ತೀನಿ ನಾನು. ಆದ್ರೆ ಒಂದು 5 ನಿಮಿಷದಲ್ಲಿ, ಇವು ಜನ್ಮಾಷ್ಟಮಿ ಇರೋದ್ರಿಂದ ಒಂದು 5 ನಿಮಿಷದಲ್ಲಿ ನಾವು ಅದನ್ನ ತಿಳುವಳಿಕೆ ಪಡೆಯೋಣ. ಒಂದು ಅದ್ಭುತ ಆಗಿರೋದು ಶ್ಲೋಕ 10ನೇ ಸ್ಕಂದ 3ನೇ ಅಧ್ಯಾಯ 9 ಮತ್ತು 10ನೇ ಶ್ಲೋಕ. ದೇವಕಿ ಮತ್ತೆ ವಸುದೇವ ಕೃಷ್ಣ ಯಾವಾಗ ಅವತಾರ ತಗೊಂಡ್ರು ಅವಾಗ ಹೆಂಗೆ ಅವರನ್ನ ನೋಡಿದ್ರು, ಯಾವ ತರ ಅವರನ್ನ ದರ್ಶನ ಮಾಡಿದ್ರು, ಇದರದ್ದು ವಿಚಾರ ಶ್ರೀಮದ್ ಭಾಗವತದಲ್ಲಿ ನಮಗೆ ತಿಳುವಳಿಕೆ ಕೊಡುತ್ತೆ. 9 ಮತ್ತೆ 10ನೇ ಶ್ಲೋಕ. ಈ ಶ್ಲೋಕ ಮತ್ತೆ ನಮ್ ಕೃಷ್ಣ ತುಂಬಾ ಹೊಂದಾಣಿಕೆ ಆಗ್ತಾರೆ. ಒಂದೇನೆ ಹೊಂದಾಣಿಕೆ ಅಂತಾನು ಹೇಳಬಾರ್ದು, ಒಂದೇ. ಈ ಶ್ಲೋಕ ಹೇಳ್ತೀನಿ, ಅದಾದ್ಮೇಲೆ ಅದರ ಅನುವಾದ ಹೇಳಿ ನಿಲ್ಲಿಸ್ಬಿಡ್ತೀನಿ. ಅದಾದ್ಮೇಲೆ ನೀವು ಕೃಷ್ಣನನ್ನ ನೋಡ್ಕೊಳ್ಳಿ. ನೀವು ಇಷ್ಟು ದಿನ ಕೃಷ್ಣನನ್ನ ನೋಡ್ತಾ ಇದ್ದಿದ್ದು ಭಾವನೆ ಮತ್ತೆ ಈಗ ಕೃಷ್ಣನನ್ನ ನೋಡೋ ಭಾವನೆ, ಅದರಲ್ಲಿ ತುಂಬಾ ವ್ಯತ್ಯಾಸ ಆಗುತ್ತೆ. ಎಲ್ರು ಹೇಳಿ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾ ಅದಿ ಉದಾಯುಧಂ ಶ್ರೀವತ್ಸ್ಯ ಲಕ್ಷ್ಮ್ಯಾಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರೋಪಾದಸೌಭಗಂ ಮಹಾರ್ವೈಡೂರ್ಯಾ ಕಿರೀಟಕುಂಡಲಾ ದಿವಶಾಪರಿಷತ್ವ ಸಹಸ್ರಕುಂತಲಂ ಉದ್ಧಾಮಾ ಕಂಚಿಯಂಗದಾ ಕಂಕಣಾದಿಭಿಃ ವಿರೋಚಮಾನಾಂ ವಸುದೇವ ಐಕ್ಷಿತಾ. ಇದರದ ಅನುವಾದ ಈ ಪ್ರಕಾರವಾಗಿದೆ. ಕೃಷ್ಣ ದೇವಕಿ ಮತ್ತೆ ವಸುದೇವ ಎದುರುಗಡೆ ಬಂದ್ರು. ಯಾವ ತರ ಬಂದ್ರು ಅಂದ್ರೆ ಗರ್ಭದಿಂದ ಬರಲಿಲ್ಲ ಅವರು. ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ಜನ್ಮ ಕರ್ಮ ಚಮ್ಯೆ ದಿವ್ಯ, ಭಗವಂತ ಅವನ ಅವತಾರನೇ ದಿವ್ಯವಾಗಿದೆ. ಸಾಮಾನ್ಯವಾಗಿ ನಾವು 9 ತಿಂಗಳು ತಾಯಿ ಗರ್ಭದಲ್ಲಿ ಒದ್ದಾಡ್ತಾ ಯಾಚನೆಗಳನ್ನ ಅನುಭವಿಸ್ತಾ ಮಲಮೂತ್ರಗಳು ಎಲ್ಲಿಂದ ಬಂದಿದೆಯೋ ಅಲ್ಲಿಂದ ಬಂದಿದೆ ಈ ದೇಹ.
ಈಸಬೇಕು ಇದ್ದು ಜಯಿಸಬೇಕು. ಎಸಿಗೆ ಸಂಸಾರದಲ್ಲಿ ಆಸೆ ಲೇಷ ಮಾಡದ ದಾಸರೇ ಹೇಳ್ತಾರೆ. ಈ ಜಗತ್ತಲ್ಲಿ ನಾವೆಲ್ಲರೂ ಕೂಡ ಇರಬೇಕು, ಇಲ್ದಿರ ಇರಬೇಕು, ಇದ್ಕೊಂಡು ಜಯಿಸ್ಕೊಂಡು ಹೋಗ್ಬೇಕು. ಎಲ್ಲಿಗೆಪ್ಪ ಅಂದ್ರೆ ಭಗವಂತನ ಧಾಮಕ್ಕೆ. ಯಾಕೆ ಅಂದ್ರೆ ಇದು ಎಸಿಗೆ ಸಂಸಾರ. ಈ ದೇಹ, ಈ ದೇಹದ ಒಳಗಡೆ ಇರೋದನ್ನು ಕೂಡ ಮಲಮೂತ್ರಗಳೇ, ಮತ್ತೆ ಈ ದೇಹ ಬಂದಿರೋದನ್ನು ಕೂಡ ಮಲಮೂತ್ರದಿಂದ. ಆದ್ರೆ ಭಗವಂತ ಅವತಾರ ತಗೋತಾ ಇರೋದು ಜನ್ಮ ಕರ್ಮ ಚಮೆ ದಿವ್ಯಂ. ಭಗವಂತ ಅವತಾರ ತಗೊಂಡಿದ್ದು ಫಸ್ಟ್ ಅವರು ವಸುದೇವನ ಹೃದಯದಲ್ಲಿ ಪ್ರಕಟರಾದರು. ವಸುದೇವರ ಹೃದಯದಿಂದ ದೇವಕಿ ಹೃದಯಕ್ಕೆ ಸ್ಥಳಾಂತರ ಆದರು. ಅದರಿಂದ ಭಗವಂತ ಅವತಾರ ತಗೊಂಡು ಎಲ್ಲಿಂದ ಅಂದ್ರೆ ದೇವಕಿಯ ಹೃದಯದಿಂದ ಅವರು ಹೊರಗಡೆ ಬಂದರು. ಅದಕ್ಕೆ ಅದು ದಿವ್ಯವಾಗಿದೆ. ಆ ಹೊರಗಡೆ ಬಂದು ಯಾವ ತರ ದರ್ಶನ ಕೊಟ್ಟರು ಭಗವಂತ ಅಂದ್ರೆ ಈ ಶ್ಲೋಕದಲ್ಲಿ ತಮ್ಮ ಅದ್ಭುತಂ ಅಂಬುಜೀಕ್ಷಣ. ಅವ್ರು ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ವಸುದೇವನು ಆ ನವಜಾತ ಶಿಶುವನ್ನು ಕಂಡನು. ಆ ಎಳೇ ಮಗು ವಸುದೇವ ನೋಡ್ತಾ ಇದ್ದಾರೆ. ಆ ಶಿಶುವು ಅದ್ಭುತವಾಗಿ ತಾವರೆಯಂತ ಕಣ್ಣುಗಳು ಉಳ್ಳವನಾಗಿದ್ದನು. ಅವನ ಕಣ್ಣು ಯಾವ ತರ ಇತ್ತಂದ್ರೆ ತಾವರೆದು ಎಲೆ ತರ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು. ಇವಾಗ ಎಲ್ಲರೂ ನೋಡ್ತೀನ ನೀವು, ಅದೇ ಸುಂದರತೆನ, ಅದೇ ಮುಗುಳ್ನಗೆ, ಅದೇ ಕಿರೀಟ ಎಲ್ಲ ಇವಾಗ ನಿಮ್ಗೆ ದರ್ಶನ ಆಗುತ್ತೆ. ಆದ್ರೆ ಅದೇನಾಗಿತ್ತು, ದೊಡ್ಡ ಕೃಷ್ಣ ಆಗಿರ್ಲಿಲ್ಲ. ಯಾವ ತರ ಕೃಷ್ಣ ಇದ್ರು, ಮಗು ಕೃಷ್ಣ ಇದ್ರು. ನಾವು ಇಷ್ಟು ದಿನ ನಾವು ದೇವಸ್ಥಾನಕ್ಕೆ ಬಂದಾಗ ನಮ್ಗೇನ್ ಕಾಣಿಸ್ತಾ ಇತ್ತು ಅಂದ್ರೆ ಚತುರ್ಭುಜ ರೂಪದಲ್ಲಿ ಕೃಷ್ಣ ತುಂಬಾ ದೊಡ್ಡವನಾಗಿ ಕಾಣಿಸ್ತಾ ಇದ್ದ. ಆದ್ರೆ ಇವಾಗ ನೋಡಿ, ಆ ಮಗುನ ನೋಡಿ, ಆ ಮಗುನೇ ಅಲ್ಲಿ ನಿಂತಿರೋದು. ಕೃಷ್ಣ ವಿಷ್ಣು ರೂಪದಲ್ಲಿ ದೊಡ್ಡದಾಗಿ ನಿಂತಿಲ್ಲ ಅಲ್ಲಿ. ಯಾವ ತರ ಭಾಗವತದಲ್ಲಿ ವರ್ಣನೆ ಮಾಡಿದ್ಯೋ ಅದೇ ಪ್ರಕಾರವಾಗಿದ್ದಾರೆ. ಅದಕ್ಕೆ ಹೇಳ್ತಾರೆ, ಅವ್ರ ಕಣ್ಣು ಯಾವ ತರ ಇದೆ, ತಾವರೆ ದಳದ ತರ ಇದೆ. ತನ್ನ ನಾಲ್ಕು ಕೈಗಳ ಶಂಖ ಚಕ್ರ ಗದಾ ಪದ್ಮ ಎಂಬ ನಾಲ್ಕು ಆಯುಧಗಳನ್ನು ಹಿಡಿದಿದ್ದರು. ಕೃಷ್ಣ ನಾಲ್ಕು ಕೈ ಕೃಷ್ಣ, ಎಲ್ಲ ಕಡೆ ಎರಡೇ ಕೈ ಇರೋದು, ಆದರೆ ಕೃಷ್ಣ ಇಲ್ಲಿ ನಾಲ್ಕು ಕೈ. ಆ ನಾಲ್ಕು ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಇದನ್ನ ಹಿಡ್ಕೊಂಡಿದ್ದಾರೆ. ಅವನ ವಕ್ಷಸ್ಥಳದಲ್ಲಿ ಶ್ರೀವಸ್ತ ಚಿಹ್ನೆ ಇದ್ದಿತ್ತು. ಶ್ರೀವಸ್ತ ಆ ಒಂದು ಚಿಹ್ನೆ ಭಗವಂತನಲ್ಲಿ ಇದೆ. ಮತ್ತು ಅವನ ಕೊರಳಿನಲ್ಲಿ ಶೋಭಾಯಮಾನವಾದ ಕೌಸ್ತುಭ ರತ್ನವಿದ್ದಿತು. ಒಂದು ಹಾರ ಹಾಕೊಂಡಿದ್ದಾರೆ, ಆ ಹಾರನು ಕೂಡ ಕೃಷ್ಣನ ಕೊರಳಲ್ಲಿ ಇದೆ. ಅವನು ಪೀತಾಂಬರವನ್ನು ಧರಿಸಿದ್ದನು. ನಾವು ಹುಟ್ಟಿದಾಗ ಹೆಂಗ್ ಬರ್ತೀವಿ, ನಮ್ಗೆ ಯಾವ ಬಟ್ಟೆ ಇರುತ್ತೆ, ನಾವು ಯಾವ ಬಟ್ಟೆನೂ ಇಲ್ಲ, ನಗ್ನರಾಗಿ ಬಟ್ಟೆ ಇಲ್ದಿರ ಬರ್ತೀವಿ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಆದ್ರೆ ಕೃಷ್ಣ ಕತ್ತಲೆ ಹುಟ್ಟಿದ್ದು, ಆದರೆ ಪ್ರಕಾಶಮಾನವಾಗಿ ಕಾಣ್ತಾ ಇದ್ದಾನೆ. ಅವನ ಶರೀರವು ದಟ್ಟವಾದ ಮೋಡದಂತೆ ಕಪ್ಪಾಗಿದ್ದಿತು. ಒಂದು ದೇಹ ಕಪ್ಪುಗೆ ತುಂಬಾ ಕಪ್ಪಾಗಿರೋದು ರೂಪದಲ್ಲಿ ಭಗವಂತ ಬಂದಿದ್ದಾನೆ. ನಮ್ ಕೃಷ್ಣ ಹೆಂಗಿದ್ದಾರೆ, ಬೆಳ್ಳಗಿದ್ದಾರ? ಅವನ ಕೆದರಿದ ತಲೆಗೂದಲು ಪೂರ್ಣವಾಗಿ ಬೆಳೆದಿದ್ದಿತು. ಅವನ ಕಿರೀಟ ಮತ್ತು ಕುಂಡಲಗಳು ಬೆಳೆ ಬಾಳುವ ವೈಡೂರ್ಯ ರತ್ನದಿಂದ ಅಸಾಧಾರಣವಾಗಿ ತಳತಳಿಸುತ್ತಿದ್ದವು. ಪೂರ್ಣವಾಗಿ ಅವರದು ಕೇಶ ಏನಾಗಿದೆ, ಬೆಳೆದಿದೆ. ಮತ್ತೆ ಅವರ ಕಿವಿಗಳಲ್ಲಿ ವೈಡೂರ್ಯ ಈ ಒಂದು ಆಭರಣಗಳನ್ನ, ಕಿವಿಯಲ್ಲಿ ಓಲೆಗಳನ್ನು ಅವರು ಧರಿಸಿದ್ದಾರೆ. ಒಳೆಯತಕ್ಕ ಕಾಂಚೀಧಾಮ ಭುಜಕೀರ್ತಿಗಳು, ಕೈಬಳೆಗಳು ಮತ್ತು ಇತರ ಆಭರಣಗಳಿಂದ ಶಿಶುವು ಅದ್ಭುತವಾಗಿ ಗೋಚರಿಸಿದನು. ಆ ಮಗು ಯಾರ ಕಾಣ್ತಾ ಇದೆ ಅಂದ್ರೆ, ಇಲ್ಲಿ ಸುಖದೇವ ಗೋಸ್ವಾಮಿಗಳು ಮತ್ತೆ ವಸುದೇವ ನೋಡ್ತಾ ಇದ್ದಾರೆ, ಅದ್ಭುತವಾಗಿ ಕಾಣ್ತಾ ಇದ್ದಾನೆ. ಆ ಮಗು ಯಾಕೆ ಅವತಾರ ತಗೊಂಡಿದ್ದು, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಬಿದ್ದವ್ರನ್ನ ಮೇಲಕ್ಕೆತ್ತಕ್ಕೆ ಭಗವಂತ ಏನ್ ಮಾಡಿದ್ರು, ಅವತಾರ ತಗೊಂಡ. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾರೆ ಅಂದ್ರೆ, ಸೃಜಾಮ್ಯಹಂ ಅಂತಾರೆ.
ಸೃಜಾಮ್ಯಹಂ ಅಂದ್ರೆ ಏನಪ್ಪ ಅಂದ್ರೆ ನಾನು ಇಳಿದು ಬರ್ತೀನಿ ಜಗತ್ತಿಗೆ. ಅವ್ರು ಇಳಿದು ಬರ್ತಾರೆ. ಅದಕ್ಕೆ ಯಾವಾಗ್ಲೂ ನಾನು ಒಂದು ಉದಾಹರಣೆ ಹೇಳ್ತಾ ಇರ್ತೀನಿ. ಆಚಾರ್ಯರು ಹೇಳ್ತಾರೆ, ಬಾವಿಯಲ್ಲಿ ಬಿದ್ದವ್ರಿಗೂ ಬಾವಿಯಲ್ಲಿ ಇಳಿಯೋರ್ಗೂ ಎರಡಕ್ಕೂ ಇಬ್ಬರಿಗೂ ಏನಿದೆ ವ್ಯತ್ಯಾಸ ಇದೆ. ಬಾವಿಯಲ್ಲಿ ಬಿದ್ದವರು ನಾವು, ಭಗವಂತ ಬಾವಿಯಲ್ಲಿ ಇಳಿದವನು. ಯಾಕೆ ಹೇಳಿದ್ರು ಭಗವಂತ ಬಾವಿಯಲ್ಲಿ? ನಮ್ಮನ್ನೆಲ್ಲರೂ ಬಿದ್ದೋಗಿ ಒದ್ದಾಡ್ತಾ ಇದ್ದೀವಿ ಜಗತ್ತಲ್ಲಿ, ಹುಟ್ಟು ಸಾವಿನ ಚಕ್ರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಿ. ನಮ್ಮನ್ನ ಎತ್ತಕ್ಕಾಗಿ ಭಗವಂತ ಏನ್ ಮಾಡಿದ್ದಾರೆ, ಈ ಜಗತ್ತಲ್ಲಿ ಅವತಾರ ತಗೊಂಡಿದ್ದಾರೆ. ಎಲ್ಲಿ ಅವತಾರ ತಗೊಂಡ್ರು? ಎಲ್ಲಿ ಅವತಾರ ತಗೊಂಡ್ರು? ಜೈಲಲ್ಲಿ ಅವತಾರ. ಅದೇ ತರ ಇವಾಗ ನಾನು ಇಲ್ಲಿಗೊಂಚೂರು ಮ್ಯಾಚ್ ಮಾಡ್ತೀನಿ. ಬ್ರಹ್ಮನ ಲೀಲೆಯಲ್ಲಿ ಬ್ರಹ್ಮದೇವರು ಏನ್ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಗೋಪಾಲಕರನ್ನ ಅಪಹರಣ ಮಾಡ್ಕೊಂಡು ಹೊರಟೋದ್ರಂತೆ. ಹೋಗಿ ಒಂದೇ ಒಂದು ನಿಮಿಷದಲ್ಲಿ ವಾಪಸ್ ಬಂದ್ರು. ವಾಪಸ್ ಬಂದು ನೋಡ್ತಾ ಇದ್ದಾರೆ, ಮತ್ತೆ ಎಲ್ಲ ಗೋಪಾಲಕರು ಹಾಗೆ ಇದ್ದಾರೆ, ಎಲ್ಲ ಗೋಪುಗಳು ಹಾಗೆ ಕಾಣ್ತಾ ಇದ್ದಾರೆ. ಒಂದು ನಿಮಿಷದಲ್ಲಿ ಏನಾಯ್ತು, ಅಲ್ಲಿ ಒಂದು ವರ್ಷ ಕಳೆದೋಗಿತ್ತು. ಅದೇ ತರ ನಮ್ ಕೃಷ್ಣ ಇಲ್ಲಿ ಒಂದು 30 ವರ್ಷಗಳು ಒಂದು ಜೈಲಲ್ಲಿದ್ದು. ಆದ್ರೆ ಬ್ರಹ್ಮನ ಲೆಕ್ಕದಲ್ಲಿ ಎಷ್ಟದು? ಒಂದ್ ನಿಮಿಷಕ್ಕೆ ಒಂದ್ ವರ್ಷ ಅಂತಾನೆ ಲೆಕ್ಕ ಇಟ್ಕೊಳ್ಳಿ. ಹಾಗಾದ್ರೆ ಎಷ್ಟು ನಿಮಿಷ ಇದ್ರು ಜೈಲಲ್ಲಿ? ಒಂದ್ 30 ನಿಮಿಷ ಜೈಲಲ್ಲಿ ಇದ್ರು. ಆದ್ರೆ ಜೈಲಲ್ಲಿ ತುಂಬಾ ದಿನ ಇರಲ್ಲ ಕೃಷ್ಣ. ತಕ್ಷಣ ಏನ್ ಮಾಡಿದ್ರು ವಸುದೇವ? ಮತ್ತೆ ವಸುದೇವನಿಗೆ ಹೇಳಿದ್ರು, ನಿನ್ನ ನನ್ನ ಕರ್ಕೊಂಡೋಗಿ ಎಲ್ಲಿಡು? ವೃಂದಾವನದಲ್ಲಿ ಇಟ್ಟು. ನಮ್ ಕೃಷ್ಣನು ಏನ್ ಮಾಡಿದ್ರು, ಜೈಲಲ್ಲಿ ತುಂಬಾ ದಿನ ಇರಲ್ಲಪ್ಪ, ನೀವೆಲ್ಲ ಬಂದ್ಬಿಡಿ ವೃಂದಾವನ ಮಾಡ್ಬಿಡಿ ಅಂತಂದ್ರು. ಇವತ್ತೇನಾಯ್ತಿದು? ವೃಂದಾವನ ಆಗೋಯ್ತು. ವೃಂದಾವನದಲ್ಲಿ ಏನಿರುತ್ತೆ ಯಾವಾಗ್ಲೂ? ಆನಂದ. ಆನಂದ ಬಿಟ್ರೆ ಬೇರೇನು ಇಲ್ಲವೇ ಇಲ್ಲ. ಅದರಿಂದ ಭಗವಂತ ಅನುಗ್ರಹ ಮಾಡಿ ನಮ್ಗೆಲ್ರಿಗೂ ಒಂದು ವೃಂದಾವನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಇಲ್ಲಿರ್ಬೇಕು ಯಾವಾಗ್ಲೂ ವೃಂದಾವನದಲ್ಲಿ. ವೃಂದಾವನದಲ್ಲಿ ಬರೀ ಕೃಷ್ಣ ಮಾತ್ರ ಇರಲ್ಲ, ಜೊತೆಲಿ ಯಾರು ಇರ್ತಾರೆ? ಜೊತೆಲಿ ಯಾರು ಇರ್ತಾರೆ? ಜೊತೆಲಿ 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 ಗೋಪಿಯರು, ಗೋಪ ಬಾಲಕರು, ಶ್ರೀಮತಿ ರಾಧಾರಾಣಿ ಇವರೆಲ್ಲರೂ ಕೂಡ ವೃಂದಾವನದಲ್ಲಿ ಕೃಷ್ಣನ ಜೊತೆ ಏನ್ ಮಾಡ್ತಾ ಇದ್ದಾರೆ? ಯಾವಾಗ್ಲೂ ಕೀರ್ತನ ಮಾಡ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ. ಆ ಒಂದು ಅನುಗ್ರಹ ಭಗವಂತ ನಮಗೂ ಕೂಡ ಕಲ್ಪಿಸಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಹೆಚ್ಚಿಗೆ ಭಗವಂತನ ಸೇವೆಯಲ್ಲಿ ಬನ್ನಿ. ಸಾಕಷ್ಟು ಲೀಲೆ ಇದೆ, ಒಂದೇ ಒಂದು ಲೀಲೆ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ನಾನು ಮತ್ತೆ ಯೋಗೇಶ್ವರ್ ಪ್ರಭು ನಮ್ಮ ಕೃಷ್ಣ ಮಂದಿರಕ್ಕೆ ಗೌರ್ಣಿತ ವಿಗ್ರಹನ ತರೋದಕ್ಕೆ ನಾವು ವೃಂದಾವನಕ್ಕೆ ಹೋಗಿದ್ವಿ. ಇವಾಗ ವೃಂದಾವನಕ್ಕೆ ಹೋಗಿದ್ವು, ಅವಾಗ ಅಲ್ಲಿ ಕೃಷ್ಣ ಮತ್ತೆ ಬಲರಾಮ್ ಎದುರುಗಡೆ ನಿಂತಿದ್ದೀವಿ. ಕೃಷ್ಣ ಬಲರಾಮ್ ದೇವಸ್ಥಾನ ವೃಂದಾವನಕ್ಕೆ ನಾವೆಲ್ಲರೂ ಹೋಗ್ತಾ ಇದೀವಲ್ಲ, ತೋರಿಸ್ತೀವಿ, ಯಾರ್ಯಾರು ನೋಡಿಲ್ವೋ. ಆದ್ರೆ ನೋಡಿರೋರಿಗೆ ಗೊತ್ತದು, ಕೃಷ್ಣ ಮತ್ತೆ ಬಲರಾಮನ್ ದೇವರ ಮುಂದೆ ನಿಂತಿದ್ದೀವಿ. ನಿಂತು ಕೃಷ್ಣನನ್ನ ಅಲ್ಲಿ ಕೃಷ್ಣನನ್ನ ನೋಡ್ತಾ ಒಂದು ವಿಚಾರ ತಲೆ ಒಳಗಡೆ ಬಂತು. ಏನ್ ವಿಚಾರ ಬಂತಪ್ಪ ಅಂದ್ರೆ, ನಮ್ಮ ಕೃಷ್ಣನಿಗೆ ನಮ್ಮ ವೈಷ್ಣವ ತಿಲಕ, ಏನು ನಾವು ಧರಿಸ್ತೀವಲ್ಲ ಈ ತರ ಈ ಒಂದು ತುಳಸಿ, ಮತ್ತೆ ಅಲ್ಲಿ ಕೃಷ್ಣನಿಗೆ ಹಂಗೆ ಇಟ್ಟಿರೋದು. ಆದ್ರೆ ಇಲ್ಲಿ ಪ್ರಾರಂಭದಲ್ಲಿ ನಾವು ಬಂದಾಗ ಆ ತರ ತಿಲಕ್ ಇರಲಿಲ್ಲ, ಒಂದು ಮಾಮೂಲಿ ಒಂದು ಯು ತಿಲಕ್ ಇತ್ತು, ಇದೆಲ್ಲ ಏನ್ ಹಾಕಿರ್ಲಿಲ್ಲ. ಮತ್ತೆ ಅದನ್ನ ನಾವು ಒಂದು ಸಣ್ಣ ಕಂಬಿಯಲ್ಲಿ ಮಾಡಿ ಅಂಟಿಸಿದ್ವಿ ಆಗ ಕೃಷ್ಣ.
ಯಾವಾಗ ಈ ಒಂದು ಅಲ್ಲಿ ನಾವು ನೆನೆಸ್ಕೊಂಡ್ವಿ ಕೃಷ್ಣ ನಮ್ ಕೃಷ್ಣನಿಗೂ ಇದೇ ತರ ಒಂದು ತಿಲಕ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿ, ಅದಾದ್ಮೇಲೆ ವೃಂದಾವನದಿಂದ ಬಂದ್ವಿ, ಕಾರ್ಯಕ್ರಮ ಅವತ್ತು ಒಳಗಡೆ ಸೇವೆ ಅಂದ್ರೆ ಅದು ಅಲಂಕಾರ ಮಾಡ್ಬೇಕಾಗಿತ್ತು. ಯಾವಾಗ ಅಲಂಕಾರ ಮಾಡ್ತಾ ಇದ್ದೀವಿ, ಎಲ್ಲ ಅಲಂಕಾರ ಆಗೋಯ್ತು, ಕಡೆಯದಾಗಿ ಒಂದು ತಿಲಕ್ ಹಣೆ ಮೇಲೆ ಕೃಷ್ಣನಿಗೆ ಇಡಬೇಕು. ಅದು ತುಂಬಾ ದೊಡ್ಡದೇ ಇತ್ತು, ಸಣ್ಣದ ಗಿಣ್ಣದ ಏನಿರ್ಲಿಲ್ಲ. ನಾನೇ ತೆಗೆದು, ಕೈಯಿಂದ ನಾನೇ ತೆಗೆದು ಒಂದು ಟೇಬಲ್ ಮೇಲೆ ಅಲ್ಲಿ ಇಟ್ಟಿದ್ದೆ ನಾನು. ಮತ್ತೆ ಇಡಬೇಕು ಅಂತ ಆ ಕಡೆ ಈ ಕಡೆ ಹುಡುಕ್ತಾ ಇದೀವಿ, ಟೇಬಲ್ ಎಲ್ಲ ಹುಡುಕ್ತಾ ಇದೀವಿ, ತಿಲಕ್ ಸಿಗ್ಲಿಲ್ಲ, ಆ ಒಂದು ನಾಮ ಸಿಗ್ಲಿಲ್ಲ. ಸರಿ, ಆ ಕಡೆ ಈ ಕಡೆ ಎಲ್ಲರೂ ಹುಡುಕಿದ್ರು, ಒಂದ್ ನಾಲ್ಕು ಜನ ಇದ್ವಿ ಅಲ್ಲಿ. ನಾಲ್ಕು ಜನ ಅಂದ್ರೆ ಕಡಿಮೆ ಕಡಿಮೆ ಒಂದ್ 8 ಕಣ್ಣು ಹುಡುಕಿದೆ. ಎಲ್ಲ ಕಡೆ ಹುಡುಕ್ಬಿಟ್ವಿ, ಎಲ್ಲ ವಸ್ತ್ರಗಳನ್ನೆಲ್ಲ ಕೊಡುವುದ್ವಿ, ಬುಟ್ಟಿ ಕೊಡುವುದ್ರಿ, ಆಭರಣಗಳನ್ನ ಕೊಡುದ್ವಿ, ಎಲ್ಲ ಕೊಡುವುದ್ರಿ, ಆದ್ರೆ ಎಲ್ಲೂ ಸಿಗ್ಲಿಲ್ಲ. ಅವಾಗ ಮಾತಾಜಿ ಇದ್ರು, ಅವ್ರಿಗೆ ಹೇಳಿದೆ, ಮಾತಾಜಿ ಎಲ್ಲೋ ಕೃಷ್ಣ ನಮ್ ತಿಲಕ್ ಹಾಕ್ಬೇಕು ಅನ್ನೋದು ಇಚ್ಛೆ ಇದೆ ಅವರಿಗೆ, ಅದರಿಂದ ನೀವೇನ್ ಮಾಡಿ ತಿಲಕ್ ನಮ್ ತರ ತಿಲಕ್ ಹಾಕ್ಬಿಡಿ. ಸರಿ, ಮಾತಾಜಿ ನೀಟಾಗಿ ಆ ಒಂದು ತಿಲಕ್ ಅನ್ನ ಬರೆದ್ರು. ಸರಿ, ಅದೆಲ್ಲ ಆಗಿದ ತಕ್ಷಣ ನನ್ನ ಜೊತೆಲಿ ಉದಾಹರಣೆ ತಾಯಿ ಪ್ರಭು ಇದ್ರು ಒಳಗಡೆ, ಪ್ರಭು ತಿಲಕ್ ಇಲ್ಲೇ ಇದೆ, ಟೇಬಲ್ ಮೇಲೆ ಇದೆ, ಆ ತಿಲಕ್ ತೆಗೆದು ನನ್ನ ಕೈಯಲ್ಲಿ ಕೊಡ್ತಾ ಇದ್ದಾರೆ ಈ ತರ. ಪ್ರಭು ಇಲ್ಲೇ ಇದೆ ತಿಲಕ್, ನಾವೆಲ್ಲರೂ ಹುಡುಕಿದ್ವಿ ಸಿಗ್ಲಿಲ್ಲ, ಆದ್ರೆ ತಿಲಕ್ ಟೇಬಲ್ ಮೇಲೆ ಇದೆ, ನಮ್ ಕಣ್ಣಿಗೆ ಯಾರ ಕಣ್ಣಿಗೂ ಕಾಣ್ಲಿಲ್ಲ, ತಿಲಕ್ ಹಾಕೋವರೆಗೂ ಕಾಣ್ಲಿಲ್ಲ. ತಿಲಕ್ ಹಾಕಿದ ತಕ್ಷಣ ನಮ್ ಕೈಯಲ್ಲಿ ನಾಮ ಇತ್ತು. ಇದು ನಮ್ ಕೃಷ್ಣ ಮಾಡ್ತಾ ಇರೋದು ಲೀಲೆ. ಈ ತರ ಬೇಕಾದಷ್ಟು ಲೀಲೆಗಳಿದೆ, ಇನ್ನೊಂದಿನ ಹೇಳ್ತೀನಿ ನಾನು. ಸರಿ, ನಮ್ ಕೃಷ್ಣನ ಸೇವೆಯಲ್ಲಿ ನಾವ್ ಯಾವಾಗ ತೊಡುತ್ತೀವೋ ಆ ಒಂದು ಅದ್ಭುತಗಳನ್ನ ನಮ್ಮ ಹೃದಯದಲ್ಲಿ ನಾವೇನ್ ಮಾಡ್ಬೋದು, ಅನುಭವ ಮಾಡ್ಬೋದು. ಇಲ್ಲಿಗೆ ನಾನು ಹೇಳಿ ನಿಲ್ಲಿಸ್ತೀನಿ. ಅಲ್ಲೊಬ್ರು ಟೈಮ್ ನೋಡ್ತಾನೇ ಇದ್ದಾರೆ, ನಾನು ಅವ್ರ ಕಡೆನೆ ನೋಡ್ತಾ ಇದ್ದೀನಿ, ಅವ್ರ ಟೈಮ್ ನೋಡ್ತಾ ಇದ್ದೀನಿ. ಹರೇ ಕೃಷ್ಣ 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 ಹರೇ 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 ರಾಮ.